ಲಾಟ್ರಿಗೆ ಹೋಗ್ತಿ, ಆದ್ರೆ ನಿನ್ನ ತೀರ್ಮಾನ ಮೆಟ್ಲಲ್ಲಿ ನಾನು ಮಾಡ್ತೀನಿ. ನಮ್ಮ ಹಿರಿಯವರಾದ ನನ್ನ ನಮ್ಮ ಮಾವನವರು ಜಯ ಕೆ ಪೂಜಾರಿ, ಅವರು ಇಲ್ಲಿ ಗುರುಕಾರ ಸ್ಥಾನದಲ್ಲಿ ಇದ್ರು. ಮತ್ತೆ ಅವರನ್ನು ಹೀಗೆ ಏನೋ ಅವರದ್ದು ಸ್ವಲ್ಪ ಬುದ್ಧಿ ಎಲ್ಲ ಸ್ವಲ್ಪ ಬೇರೆಯವರೊಟ್ಟಿಗೆ ಕೂಡಿ ಏನ್ ಗೊತ್ತಾಗ್ಲಿಲ್ಲ ಅವರಿಗೆ ಏನ್ ನಾನು ಮಾಡ್ತೇನೆ ಅಂತ. ಮನೆಯ ವಿರುದ್ಧವಾಗಿ ಸ್ಥಾನದ ವಿರುದ್ಧವಾಗಿ ಎಲ್ಲ ಮಾತನಾಡಿ ಅವರು ಒಂದು ಟ್ರಸ್ಟ್ ಅನ್ನು ಫಾರ್ಮ್ ಮಾಡಿದ್ರು. ಅದರಲ್ಲಿ ಮನೆಯವರದ್ದು ಏನು ಇಲ್ಲ, ನಮ್ಮ ಸ್ಥಾನದ ಮನೆ ಅವರದ್ದು ಏನು ಹೆಸರು ಕೂಡ ಇರಲಿಲ್ಲ. ಅದು ಅಂದರೆ ಒಂಥರ ಅದು ಏನು ಹೇಳುದು ಅದಕ್ಕೆ ಇನ್ವ್ಯಾಲಿಡ್ ಆಗಿ ರೆಸೊಲ್ಯೂಷನ್ ಕೂಡ ಇಲ್ಲ ಅದಕ್ಕೆ, ಹಾಗೆ ಎಲ್ಲ ಅದು ಫಾರ್ಮ್ ಆಯಿತು. ಮತ್ತೆ ಅವರು ನಾವು ಇಲ್ಲಿ ನೇಮಕ್ಕೆ ಒಂದು 7th ನಾವು ಇಲ್ಲಿ ದಿನ ಇಟ್ಟಿದ್ದೇವೆ. ಮತ್ತೆ ಅವರು 23rd December ಅವರು ಒಂದು ಸ್ಟೇ ತಂದರು ಅದಕ್ಕೆ, ನೀವು ಕೋಲ ಮಾಡಬಾರ್ದು ಅಂತ. ಹಾಗೆ 23rd ಸ್ಟೇ ತಂದಮೇಲೆ 24th ಇಮಿಡಿಯೇಟ್ಲಿ ದ ನೆಕ್ಸ್ಟ್ ಡೇ ನೈಟ್ಗೆ ಅವರು ಯಾರೊಟ್ಟಿಗೆ ಅದು ಕೇಶವ ಅಮೀನ್ ಮತ್ತು ಮೋಹನ್ ಅಮೀನ್ ಅವರ ಮನೆಯಲ್ಲಿ ಕೊಡಮಂದಯ ಸ್ಥಾನ ಇದೆ, ಅಲ್ಲಿ ಒಂದು ತಂಬಿಲ ಇತ್ತು. ಆ ತಂಬಿಲಕ್ಕೆ ಅವರು ಹೋದರು. ಮತ್ತೆ ಎಲ್ಲರೊಟ್ಟಿಗೆ ಕೂಡ ಮಾತಾಡ್ತಿದ್ರಂತೆ, ನಾನು ಸ್ಟೇ ತಂದೆ, ಕೋಲ ಆಗುದಿಲ್ಲ, ನಾನು ಸ್ಟೇ ತಂದೆ ಆಗ್ಲಿ. ಆ ಇಮಿಡಿಯೇಟ್ಲಿ ಅವರಲ್ಲಿ ಕೊಲ್ಯಾಪ್ಸ್ ಆದ್ರು ಅಂತ. ಮತ್ತೆ ನಮಗೆ ಅದರ ವಿಚಾರ ಏನು ಗೊತ್ತಿಲ್ಲ, ನಮಗೆ ಬೇರೆಯವರು ಹೇಳಿದ್ರು ಅವರು ಹೀಗೆ ನಿಮ್ಮ ಮಾವನರಿಗೆ ಎಲ್ಲ ಆಯ್ತಂತ, ನಮಗೆ ಏನು ಗೊತ್ತಿಲ್ಲ. ಅದೇ ಆ ದಿವಸ ಅವರು ತೀರಿ ಹೋದ್ರು ಅಷ್ಟೇ. ಆ ಘಟನೆ ನೋಡಿದ್ರೆ ದೇವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾರೆ ಸರಿ, ತುಂಬಾ ಬೇಸರ ಕೂಡ ಆಗ್ತದೆ, ನಮ್ಮ ಮನೆಯವರೇ ಆಗಿ ಹೀಗೆಲ್ಲ ಮಾಡಿದ್ರಲ್ಲ ಅಂದ್ರೆ. ಕಾಂತಾರ ಮೂವಿನದ್ದು ನೆನಪು ಆ ದಿವಸವೇ ಬಂತು ನಮಗೆ, ದೇವರ ಆಗ್ಲೇ ತೋರಿಸಿ ಕೊಡ್ತಾರೆ ಅಂತ. ಅದೇ ಮತ್ತೆ ಇವು ನಾಳೆ ಕೂಡ ಇವರು ಹೇಳ್ತಾರೆ, ಅದನ್ನು ನೋಡಿ ಕೂಡ ಇವರಿಗೆ ಸ್ವಲ್ಪ ಕೂಡ ಬೆದರಿಕೆ ಇಲ್ಲ. ದೇವರು ಹೀಗೆ ಮಾಡಿದ್ದಾರೆ, ಇನ್ನು ನಾನೇ ಅಂತ. ದೇವರು ಏನಿಲ್ಲ, ನಾನೇ ಇಲ್ಲ ಅಂತ ಹೋಗಿ ನಾನೇ ಕೋಲ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಗ ಇನ್ನು ಏನು ಆಗ್ತದೆ ಅದೆಲ್ಲ ದೈವೇಚ್ಛೆ ಅಷ್ಟೇ. ಇದನ್ನು ನೋಡಿ ಕೂಡ ಅವರಿಗೆ ಸ್ವಲ್ಪ ಕೂಡ ಬುದ್ಧಿ ಬರುದಿಲ್ಲ ಏನು ಎಲ್ಲ. ಈಗ ಸ್ಟೇ ತಂದ ಅವರು ಒಬ್ಬರೇ ಸೈನ್ ಮಾಡಿ, ಅವರು ಎಷ್ಟು ಜಾಣರಿದ್ದಾರೆ, ಅವರು ಒಬ್ಬರನ್ನೇ ಅವರು ಸೈನ್ ಮಾಡಿಸಿದ್ದು ಅಂದ್ರೆ ಟ್ರಸ್ಟ್ ನಲ್ಲಿ ನೀವೇ ಅದಕ್ಕೆ ಹೊಣೆಗಾರರು ಅಂತ ದೇವರು ಅವರನ್ನು ಕೊಂಡೋದ್ರು. ಇವರನ್ನು ಈಗ ಎಲ್ಲ ಮೇಯಿಸ್ಲಿಕ್ಕೆ ಬಿಟ್ಟಿದ್ದಾರೆ. ಜಯ ಪೂಜಾರಿ ಬರೆದೇ ಅಗಲಿ ಕುಸಿದೋಡೆ ಅತ್ತಾವಡೆ ಬರೆದೇ ಇಂದಲೇ ಅವಕಾಶ ಮತ್ತು ಎಲ್ಲದ ದಿನಕ್ಕೂ ಮುಂದೆ ಶ್ರೇಯಸ್ ಆಗಲಿ ಅಭಿವೃದ್ಧಿ ಆಗಲಿ ಮೊದಲು ಪೂರತ ಹಿಂಗದ ಅದರಲ್ಲೇ ಸ್ವಲ್ಪ ನಿಮಗೆ ಆ ಪ್ರಚಾರ ಪ್ರಚಾರ ಸಿಕ್ಕು ನಮ್ಮ ಮುಂದಿನ ಪ್ರಚಾರ ನಮ್ಮ ಅಷ್ಟು ಜನ ತಪ್ಪಾಯಿತು ಪೂರ ಎಲ್ಲೇ ನಾನು ನಮ್ಮ ಮೊದಲು ಪಡುವಿತ್ತಲು ಜಾರಂಡೆ ಸೇವಾ ಸಮಿತಿಯ ಪರವಾಗಿ ಮಾತಾಡೋದು ಏನೆಂದರೆ, ನಮ್ಮ ಈ ಜಾರಂದಾಯ ಸ್ಥಾನವು ಎಷ್ಟೋ ವರ್ಷ 1000 ವರ್ಷದಿಂದ ನಡೆದಂಥ ವಿಷಯ ಇದು. ನಮ್ಮ ಅಜ್ಜಿಯವರು ಅಜ್ಜನವರು ತಾಯಿ ತಂದೆಯವರು ಎಲ್ಲರೂ ಇಲ್ಲಿ ಸೇವೆ ಮಾಡಿಕೊಂಡು ಇದ್ದರು. ಆದರೆ ನಮ್ಮ ಈ ಊರಿನ ಒಂದು ನಾವು ದೈವ ಏನು ಹೇಳ್ತೇವೆಂದರೆ, ನಮ್ಮ ಈ ಕಮಿಟಿ ಮಾಡಿ ಈ ಜಾಗವನ್ನು ನೀವು ಇಂಪ್ರೂವ್ ಮಾಡ್ತಾ ಹೋಗ್ರಿ ಅಂತೇಳಿ ದೇವರು ಹೇಳಿದ. ಆದರೂ ದೇವರು ಒಂದು ಮಾತು ಹೇಳಿದರೆ, ನನಗೆ ಕಮಿಟಿ ಬೇಡ, ಯಾವುದು ಬೇಡ, ನನ್ನದು ಹೇಗೆ ನಡೆದೆ ಅದೇ ಪ್ರಕಾರ ನಡೆಯಬೇಕು ಅಂತ ದೇವರ ಅಪ್ಪಣೆ ಆಗಿದೆ. ಆದರೂ ಇಲ್ಲಿ ನಮ್ಮ ಮೊದಲು ಕಮಿಟಿ ಪ್ರಕಾಶ್ ಶೆಟ್ಟಿಯವರು ಅವರನ್ನು ಕಮಿಟಿ ಅಧ್ಯಕ್ಷನಂತ ಮಾಡಿ 3 ವರ್ಷ ಮಾಡಿದರು. ಆಮೇಲೆ ಒತ್ತಾಯ ಮೇಲೆದೆ 3 ವರ್ಷದ ಮೇಲೆ ನಾವು ಕಮಿಟಿ ಆದವರು ಡಿಸಾಲ್ವ್ ಮಾಡಿ ಕೊಡಬೇಕು. ನಿಜವಾಗಿ ಅವರು ಅದನ್ನು ಕೇಳಲಿಲ್ಲ. ಪುನಃ 3 ವರ್ಷ ನಮ್ಮ ಸಮಿತಿಯವರೆಲ್ಲ ಸೇರಿಕೊಂಡು, ನಮ್ಮ ಅಣ್ಣ ಬ್ರದರ್ ಅವನೇ ಸೇರಿಕೊಂಡು, ಮತ್ತು ಪ್ರಕಾಶ, ಮತ್ತು ಆಮೇಲೆ ಕೇಶವ,
ಮೋಹನ ಇವರೆಲ್ಲ ಸೇರಿಕೊಂಡು ಅವನನ್ನು ಇನ್ನು 3 ವರ್ಷ ಮಾಡಿದರು. ಅದು ನಮಗೆ ಊರಿನವರಿಗೆ ಯಾರಿಗೂ ಸಮಾಧಾನ ಇದ್ದಿದ್ದಿಲ್ಲ. ಆದರೂ ದೈವ ಒಂದು ಮಾತು ಹೇಳಿದೇನೆಂದರೆ, ನೀವು ಈಗ ಅವ್ರು ಕೊಟ್ಟರಲ್ಲ, ಹಾಗಾದರೆ ನೀವು ಅವ ಇದೇ ಪ್ರಕಾರ ಹೋಗಲಿ, ನಿಮ್ಮ ಸೇವೆ ಮಾಡ್ತಾ ಇರಿ ಅಂತ ಹೇಳಿದಕ್ಕೋಸ್ಕರ ನಾವು ದೇವರ ಮೇಲೆ ಅಪ್ಪಣೆಗೆ ಇದು ಮೀರಿ ನಾವು ಹೋಗೋದಿಲ್ಲ ಅಂತೇಳಿ ದೇವರಿಗೆ ಒಪ್ಪಿದ್ದೇವೆ. ಅದೇ ಪ್ರಕಾರ ಅವರು ಇವರು ಏನು ಮಾಡಿದ್ರೆಂದರೆ, 3 ವರ್ಷದ ಮೇಲೆ 6 ವರ್ಷ ಮಾಡಿದ ಮೇಲೆ ನಾವು ಇವರ ನಮ್ಮ ಊರಿನವರಿಗೆ ಏನು ಭಾಳ ಬೇಜಾರಾಯ್ತು. ಬೇಜಾರು ಏನೆಂದರೆ, ಇದು ಕಮಿಟಿ ಚೇಂಜ್ ಆಗಬೇಕು, ಅಧ್ಯಕ್ಷ ಚೇಂಜ್ ಆಗಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಜಯ ಸುವರ್ಣನನ್ನು ನಮ್ಮ ಊರಿನವರು ಎಲ್ಲರೂ ನಮ್ಮ ಮಹಿಳಾ ಸಮಿತಿ ನಮ್ಮ ಊರಿನವರೆಲ್ಲ ಸೇರಿ ಅವನನ್ನು ಅಧ್ಯಕ್ಷರಾಗಿ ಮಾಡಿದರು. ಆಮೇಲೆ ಇವ ನಮ್ಮ ಪ್ರಕಾಶ ನಾನೇ ಅಧ್ಯಕ್ಷನಾಗಬೇಕಂತೇಳಿ ಒತ್ತಾಯದ ಮೇಳೆಗೆ ನಮ್ಮ ಜಯ ಸುವರ್ಣ ಆಗಬಾರ್ದು, ನಾನೇ ಆಗಬೇಕು, ನನ್ನ ಆಡತಿಲೆಯಲ್ಲಿ ಇದ್ದು ಇರಬೇಕಂತೇಳಿ ಒತ್ತಾಯ ಮಾಡಿ ನಮ್ಮನ್ನು ಈ ಪರಿಸ್ಥಿತಿಗೆ ತಂದ. ಇದು ದೇವರ ಮಹಿಮೆಯೋ ಗಣಪತಿಯ ಮಹಿಮೆಯೋ ಬ್ರಹ್ಮಿ ದೇವರ ಮಹಿಮೆ ಅಂತ ಏನಂತ ಗೊತ್ತಾಗಲ್ಲ. ನೀವು ಈಗ ಬಂದಿರಿ, ನೀವು ಉಡುಪಿಯಿಂದ ಇಲ್ಲಿ ಬಂದು ನಮ್ಮ ಈ ಜಾರಂದಯ ಸೇವಾ ಸಮಿತಿಗೆ ಇಲ್ಲಿ ಬಂದು ನಮಗೋಸ್ಕರ ಪ್ರೋತ್ಸಾಹ ಕೊಡಿದ್ರಿ, ನೀವು ಸಹಾಯ ಮಾಡಿದ್ರಿ. ಮುಂದೆ ಆ ದೈವ ಹೆಂಗೆ ಹೇಳ್ತದ ಆ ಪ್ರಕಾರ ನಾವು ದೇವರ ಅಪ್ಪಣೆ ಪ್ರಕಾರ ನೋಡ್ತೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.